नमस्ते वीक्षकरे शिल्पश्री क्रियेशन्स के स्वागत नानु शिल्पा संतोष इवत्तु नानु मत्तोंदु सिंपल क्रोशा कुच्चु डिजाइन ना तोरुस्ता इदीनि बिगिनर्स गळु होस्तागि कलीता इद्रे इदु तुंबा ईजी आगि कल्त्कोबहुदादंत डिजाइन सिंपल आगिदे बनि हेगे माडोदु अंत नोडोण नोडि इदु ब्लैक कलर सारी इदे अदक्के पिंक कलर सेर्गु बंदिदे ಮೊದಲಿಗೆ ಇದಕ್ಕೆ ಬೇಕಾಗಿರುವ ಮೆಟೀರಿಯಲ್ಸ್ ಏನೇನಂತ ನೋಡ್ಕೊಂಡ್ಬಿಡೋಣ ನಾನು ಇಲ್ಲಿ ಬ್ರೈಡಲ್ ಬೀಡ್ಸ್ ಅಂತ ಹೇಳ್ತಾರೆ ಈ ರೀತಿ ಬಿಗ್ ಬೀಡ್ಸ್ನ ತಗೊಂಡಿದ್ದೀನಿ ಮತ್ತೆ ನಾನು ಕ್ರೋಷಾ ನೀಡಲ್ ನಂಬರ್ ಸಾರಿ ಹಾರೆಳೆ ದಾರ ಸುತ್ತಿಟ್ಕೊಂಡಿದ್ದೀನಿ ಹಾಗೇನೆ ಕ್ರೋಷಾ ನೀಡಲ್ ನಂಬರ್ 11 ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ನೀವು 10 ಕೂಡ ಯೂಸ್ ಮಾಡಬಹುದು ಮತ್ತೆ ಹಾರೆಳೆ ದಾರ ಸುತ್ತಿಟ್ಕೊಂಡಿದೀವಲ್ಲ ಆ ದಾರನ ಸೀರೆ ಮೇಲ್ಭಾಗನ ನಮ್ಮ ಕಡೆಗೆ ತಿರುಗಿಸಿ ಇಟ್ಕೋಬೇಕು ಸೀರೆ ಮೇಲ್ಭಾಗದ ರೈಟ್ ಸೈಡ್ ಇಂದ ನಾವು ಡಿಸೈನ್ ನ ಶುರು ಮಾಡ್ಕೋಬೇಕು सो सीरे कलर बंदी ब्लैक नानु दाराना ब्लैक यूज माड़ता इदिनी नीवु फर्स्ट स्टेप सीरे कलर यावुदिदे सेर्गु आपोजिट कलर ना यूज माड़बेकु सो मोदलिगे दाराना सीरेगे लॉक माड़कोबेकु नानु दारा तुदिगे गंटा किट्कोंडिदिनी एरडु मूरु गंटा किट्कोंडिरोदरिंद डायरेक्ट आगि हागेने लॉक माड़ता इदिनी लॉक माड़िदाद मेले अदर पक्कदल्ली मत्तोम्मे लॉक माड्कोळ्ळोण अंद्रे नालक्कु बारी नानु इल्ली लॉक माड्कोळ्ता इदिनी ನೀವು ಆಫ್ ಕ್ರೋಷೆಟ್ ತರನಾದರೂ ಮಾಡ್ಕೋಬಹುದು ಇಲ್ಲ ಈ ರೀತಿ ಸಿಂಗಲ್ ಕ್ರೋಷೆಟ್ ತರನಾದರೂ ಮಾಡ್ಕೋಬಹುದು ಆಫ್ ಕ್ರೋಷೆಟ್ ಅಂದ್ರೆ ನೀವು ನೀಡಲ್ ಮೇಲೆ ದಾರ ಸುತ್ತಿಕೊಂಡು ಸೀರೆ ಒಳಗಡೆಯಿಂದ ದಾರ ಮೇಲಕ್ಕೆ ಎತ್ತಿಕೊಂಡು ಮೂರು ದಾರನ ಒಟ್ಟಿಗೆ ಮಾಡಿದ್ರೆ ಅದು ಆಫ್ ಕ್ರೋಷೆಟ್ ಆಗುತ್ತೆ ಬಟ್ ನಾವು ಇಲ್ಲಿ ಲಾಕ್ ಯಾವ ರೀತಿ ಮಾಡ್ತಾ ಇದೀವಲ್ಲ ಅದೇ ರೀತಿಯಾಗಿ ನಾನು ಲಾಕ್ ಮಾಡೋದಕ್ಕೆ ಸಿಂಗಲ್ ಕ್ರೋಷೆಟ್ ಅಂತ ಹೇಳ್ತಾರೆ ಸೋ ನಾಲ್ಕು ಬಾರಿ ನಾನು ಇಲ್ಲಿ ಸಿಂಗಲ್ ಕ್ರೋಷೆಟ್ ನ ಮಾಡ್ತಾ ಇದೀನಿ ನಾಲ್ಕು ಬಾರಿ ಮಾಡ್ಕೊಳ್ಳಬೇಕು ನಾಲ್ಕು ಬಾರಿ ಮಾಡ್ಕೊಂಡಿದ್ದಾದ ಮೇಲೆ ಮೂರು ಚೈನ್ ಗಳನ್ನು ಹಾಕಬೇಕು ಮೂರು ಚೈನ್ ಹಾಕಿಬಿಟ್ಟು ಅದು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಅಲ್ಲಿಗೆ ಸರಿಯಾಗಿ ನಾವು ಲಾಕ್ ಮಾಡ್ಕೋಬೇಕು ಸೇಮ್ ಇವಾಗ ಲಾಕ್ ಮಾಡ್ಕೊಳ್ತೀವಲ್ಲ ಅದೇ ರೀತಿಯಾಗಿ ನಾಲ್ಕು ಬಾರಿ ಲಾಕ್ ಮಾಡ್ಕೊಳ್ಳಬೇಕು ನಾಲ್ಕು ಬಾರಿ ಲಾಕ್ ಮಾಡ್ಕೋಬೇಕು ನಾವು ಏನು ಲಾಕ್ ಮಾಡ್ತೀವಲ್ಲ ಅದೇ ರೀತಿ ನಾಲ್ಕು ಬಾರಿ ಲಾಕ್ ಮಾಡ್ಕೊಳ್ಳಬೇಕು ಮತ್ತೆ ನಾವು ಫಸ್ಟ್ ಸ್ಟೆಪ್ನ ಕರೆಕ್ಟಾಗಿ ಮಾಡ್ಕೊಳ್ಳಬೇಕು ಬೇಸಿಕ್ ನಾವು ರಿಂಕಲ್ಸ್ ಬರ್ದಿರೋ ರೀತಿಯಲ್ಲಿ ನೋಡಿಕೊಂಡು ಮಾಡ್ಕೊಳ್ಳಬೇಕು ಇವಾಗ ನಾಲ್ಕು ಬಾರಿ ಲಾಕ್ ಮಾಡಿದ ಮೇಲೆ ನಾವು ಬೀಡ್ನ ತಗೊಂಡಿರ್ತೀವಲ್ಲ ಆ ಬೀಡ್ನ ಆ್ಯಡ್ ಮಾಡ್ಕೊಳ್ಳೋಣ ಬೀಡ್ನ ಆ್ಯಡ್ ಮಾಡಿ ಬೀಡ್ನ ಲಾಕ್ ಮಾಡಿಬಿಟ್ಟು ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ನಾವು ಲಾಕ್ ಮಾಡುವಾಗ ನಾಲ್ಕು ಬಾರಿ ಲಾಕ್ ಮಾಡ್ಕೊಳ್ಬೇಕು ನಾವು ಲಾಕ್ ಮಾಡುವಾಗ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ಕೋಬೇಕು ಯಾಕೆಂದರೆ ನೀವು ಲಾಕ್ ನೀಡಲ್ ಏನಾಗುತ್ತೆ ಅಂದರೆ ಸ್ವಲ್ಪ ಮುಂದೆ ಹೋಗಿಬಿಡುತ್ತೆ ಅಂದ್ಬಿಟ್ಟು ಮುಂದೆ ಲಾಕ್ ಮಾಡ್ಕೊಂಡ್ರಿ ಅಂದರೆ ಸೀರೆನಲ್ಲಿ ರಿಂಕಲ್ಸ್ ಬಂದುಬಿಡುತ್ತೆ ಸೋ ಕರೆಕ್ಟಾಗಿ ನೋಡ್ಕೊಳ್ಳಿ ಸ್ವಲ್ಪ ಒಂಚೂರು ಹಿಂದೆಗೆ ಲಾಕ್ ಮಾಡ್ಕೊಳ್ಳಿ ಏನೂ ಆಗಲ್ಲ ಆವಾಗ ತುಂಬ ನೀಟಾಗಿ ಬರುತ್ತೆ ಈಗ ನಾಲ್ಕು ಬಾರಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ತ್ರೀ ಚೈನ್ಸ್ ಹಾಕ್ಕೊಳ್ಳೋಣ ತ್ರೀ ಚೈನ್ ಹಾಕ್ಬಿಟ್ಟು ನೋಡಿ ಈ ರೀತಿಯಾಗಿ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಬೇಕು ಇಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಸಾರಿನಲ್ಲಿ ರಿಂಕಲ್ಸ್ಗಳು ಬರ್ದಿರೋ ರೀತಿಯಲ್ಲಿ ನೋಡಿ ಲಾಕ್ ಮಾಡ್ಕೊಳ್ಳಿ ರಿಂಕಲ್ಸ್ಗಳು ಬಂತು ಅಂದರೆ ಸೀರೆ ಡಿಸೈನೇ ಹಾಳಾದಂಗೆ ಆಗಿಬಿಡುತ್ತೆ ಚೆನ್ನಾಗಿ ಕಾಣಿಸೋದಿಲ್ಲ ಸೊ ಆದಷ್ಟು ರಿಂಕಲ್ಸ್ಗಳನ್ನ ಹೊಸದಾಗಿ ಕಲಿತಾ ಇರೋರು ರಿಂಕಲ್ಸ್ಗಳನ್ನ ಅವಾಯ್ಡ್ ಮಾಡೋದಕ್ಕೆ ಟ್ರೈ ಮಾಡಿ ಸೊ ನಾಲ್ಕು ಬಾರಿ ಲಾಕ್ ಮಾಡ್ಕೊಳ್ಬೇಕು ಇಲ್ಲಿ ಇವಾಗ ನಾಲ್ಕು ಬಾರಿ ಲಾಕ್ ಮಾಡಿದ್ಮೇಲೆ ಮತ್ತೆ ಒಂದು ಬೀಡ್ ಸೊ ಒಂದು ಬೀಡ್ ಬರಬೇಕು ಒಂದು ತ್ರೀ ಚೈನ್ ಗ್ಯಾಪ್ ಬರಬೇಕು ಆ ರೀತಿಯಾಗಿ ನಾವು ಮಾಡ್ಕೊಂಡು ಹೋಗಬೇಕು ಇವಾಗ ಬೀಡ್ನ ಆ್ಯಡ್ ಮಾಡಿದ್ಮೇಲೆ ಬೀಡ್ನ ಲಾಕ್ ಮಾಡಿಬಿಟ್ಟು ಸೀರೆಗೆ ಎಲ್ಲಿಗೆ ಬರುತ್ತೆ ನೋಡಿ ಈ ರೀತಿಯಾಗಿ ಕರೆಕ್ಟಾಗಿ ಈ ರೀತಿ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ಆವಾಗ ನಿಮಗೆ ಕರೆಕ್ಟಾಗಿ ಬರುತ್ತೆ ರಿಂಕಲ್ಸ್ಗಳು ಬರೋದಿಲ್ಲ ಸೊ ನಾಲ್ಕು ಬಾರಿ ಲಾಕ್ ಮಾಡ್ಕೊಳ್ಬೇಕು ಸೊ ನಾವು ಲಾಕ್ ಮಾಡುವಾಗ ಎಲ್ಲಾನು ನಾಲ್ಕು ನಾಲ್ಕು ಬಾರಿ ಲಾಕ್ ಮಾಡ್ಕೊಳ್ಬೇಕು ನಾಲ್ಕು ಬಾರಿ ಲಾಕ್ ಮಾಡ್ಕೋಬೇಕು ನಿಮಗೆ ಲಾಕ್ ಮಾಡ್ಕೊಳ್ಳೋದು ಹೇಗೆ ಅಂತ ಗೊತ್ತಲ್ಲ ನಾನು ಬಿಗಿನರ್ಸ್ಗಳು ನೋಡ್ತಾ ಇರ್ತಾರೆ ಅಂದ್ಬಿಟ್ಟು ಸ್ವಲ್ಪ ಸ್ಲೋ ಆಗಿ ನಿಮಗೆ ತೋರಿಸ್ತಾ ಇದ್ದೀನಿ ಈಗ ಹೊಸದಾಗಿ ಕಲಿತಾ ಇರೋರಿಗೆ ಸ್ವಲ್ಪ ಕಷ್ಟ ಅನಿಸುತ್ತೆ ಯಾವ ರೀತಿ ಮಾಡೋದು ನೀಡಲ್ಲಿ ಹಿಡಿಯೋದೇ ಕಷ್ಟ ಅನಿಸುತ್ತೆ ಸೊ ಹಾಗಾಗಿ ಸ್ವಲ್ಪ ಸ್ಲೋ ಆಗಿ ತೋರಿಸ್ತಾ ಇದ್ದೀನಿ ನಾಲ್ಕು ಬಾರಿ ಲಾಕ್ ಮಾಡಿದ್ಮೇಲೆ ಮತ್ತೆ ತ್ರೀ ಚೈನ್ಸ್ ಹಾಕ್ಕೊಳ್ಳೋಣ ತ್ರೀ ಚೈನ್ಸ್ ಹಾಕ್ಬಿಟ್ಟು ಮತ್ತೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಹಾಕ್ಕೊಂಡು ಫೋರ್ತ್ ಏನು ನಾಲ್ಕು ಬಾರಿ ಲಾಕ್ ಮಾಡ್ಕೊಳ್ಬೇಕು ಈ ರೀತಿಯಾಗಿ ನಾವು ಫಸ್ಟ್ ಸ್ಟೆಪ್ನ ಪೂರ್ತಿ ಮಾಡ್ಕೊಂಡು ಹೋಗಬೇಕು ಫಸ್ಟು ತ್ರೀ ಚೈನ್ ಗ್ಯಾಪ್ ಬರುತ್ತೆ ಆಮೇಲೆ ಒಂದು ಬೀಡ್ ಬರುತ್ತೆ ಮತ್ತೆ ತ್ರೀ ಚೈನ್ ಗ್ಯಾಪು ಮತ್ತೆ ಒಂದು ಬೀಡು ಮತ್ತೆ ತ್ರೀ ಚೈನ್ ಗ್ಯಾಪ್ ಈ ರೀತಿಯಾಗಿ ಮಾಡ್ಕೋಬೇಕು
ಆಮೇಲೆ ಇದಕ್ಕೆ ನಾನು ಕುಚ್ಚುಗಳನ್ನು ಕಟ್ಕೊಂಡಿದ್ದೀನಿ ಕುಚ್ಚುನ ನೋಡಿ ನಾನು ಡ್ಯುಯಲ್ ಕಲರ್ ಎರಡು ಕಲರ್ನ ಒಟ್ಟಿಗೆ ಮಾಡಿ ಕುಚ್ಚುನ ಕಟ್ಕೊಂಡಿದ್ದೀನಿ ಮತ್ತೆ ಕುಚ್ಚುನ ಕಟ್ಟಿರೋದು ಕೂಡ ನೋಡಿ ನಾನು ಬ್ಲಾಕ್ ಪಿಂಕ್ ಕಟ್ಟಿದ್ದೀನಿ ಅದಾದ ಮೇಲೆ ಅದರ ಆಪೋಸಿಟ್ ಪಿಂಕ್ ಅಂಡ್ ಬ್ಲಾಕ್ ಸೋ ಅದನ್ನ ಉಲ್ಟಾ ಮಾಡ್ಕೊಂಡಿರೋ ತರ ಮೊದಲು ಬ್ಲಾಕ್ ಅಂಡ್ ಪಿಂಕ್ ಬಂದ್ರೆ ಪಿಂಕ್ ಅಂಡ್ ಬ್ಲಾಕ್ ಆಮೇಲೆ ಮತ್ತೆ ಬ್ಲಾಕ್ ಅಂಡ್ ಪಿಂಕ್ ಸೋ ಆಪೋಸಿಟ್ ಆಪೋಸಿಟ್ ಒಂದೇ ಕಲರ್ ಬರೋ ರೀತಿಯಲ್ಲಿ ಕಟ್ಕೊಂಡಿದ್ದೀನಿ ಮತ್ತೆ ಎರಡು ಕಲರ್ ದಾರ ಒಟ್ಟಿಗೆ ಕುಚ್ಚು ಕಟ್ಟೋದು ಹೇಗೆ ಅನ್ನೋದನ್ನ ನೋಡ್ಕೊಳ್ಳೋಣ ತುಂಬಾ ಜನರಿಗೆ ಅದು ಬರೋದಿಲ್ಲ ಮತ್ತೆ ಮಿಕ್ಸ್ ಆಗ್ತಾ ಇರುತ್ತೆ ದಾರ ಹಾಗಾಗಿ ನೋಡಿ ನಾನು ಇಲ್ಲಿ ದಾರ ಎರಡು ಸೂಜಿಗೆ ದಾರಗಳನ್ನು ಹಾಕೊಂಡಿದ್ದೀನಿ ಸೋ 80 ಎಳೆ ದಾರ ತಗೊಂಡಿದ್ದೀನಿ ಅಂದ್ರೆ ನಾನು ಯೂಶುವಲಿ 160 ಎಳೆ ದಾರ ತಗೊಳ್ತೀನಿ ಬಟ್ ಇಲ್ಲಿ ಎರಡು ಕಲರ್ ದಾರಗಳನ್ನು ಕಟ್ಟೋದ್ರಿಂದ ಒಂದೊಂದು ಕಲರ್ ದಾರನು 80 ಎಳೆ ದಾರ ತಗೊಂಡು ಎರಡು ಸೂಜಿನಲ್ಲಿ ಸೆಪರೇಟ್ ಆಗಿ ಹಾಕೊಂಡು ಎರಡು ಸೂಜಿನ ಒಟ್ಟಿಗೆ ಒಂದೇ ಸಮನಾಗಿ ಇಟ್ಕೊಂಡು ನೋಡಿ ಈ ರೀತಿಯಾಗಿ ಡಿವೈಡ್ ಮಾಡ್ಕೋಬೇಕು ಎರಡು ದಾರಗಳನ್ನು ಸೆಪರೇಟ್ ಸೆಪರೇಟ್ ಆಗಿ ಡಿವೈಡ್ ಮಾಡ್ಕೊಂಡು ಆ ಎರಡು ದಾರಗಳ ಮಧ್ಯ ನೀವು ಒಂದು ಫಿಂಗರ್ ಇಟ್ಕೊಳ್ಳಿ ಒಂದು ಬೆರಳನ್ನ ಇಟ್ಕೊಂಡು ದಾರನ ಎಳ್ಕೊಳ್ಳಿ ಸೋ ಎರಡು ಮಧ್ಯದಲ್ಲಿ ಎರಡು ದಾರಗಳ ಮಧ್ಯದಲ್ಲಿ ಒಂದು ಬೆರಳನ್ನ ಇಟ್ಕೊಂಡು ನೀವು ದಾರನ ಎಳ್ಕೋಬೇಕು ಆವಾಗ ನಿಮಗೆ ದಾರ ಮಿಕ್ಸ್ ಆಗೋದಿಲ್ಲ ಸೋ ನೀವು ಏನಾದರೂ ಒಟ್ಟಿಗೆ ಇಟ್ಕೊಂಡು ಎಳೆದ್ ಬಿಟ್ರಿ ಅಂದ್ರೆ ದಾರ ಮಿಕ್ಸ್ ಆಗೋಗುತ್ತೆ ಈ ರೀತಿಯಾಗಿ ಎರಡು ಕಲರ್ ಕಾಂಬಿನೇಷನ್ ಕಾಣಿಸೋದಿಲ್ಲ ನಿಮಗೆ ಕುಚ್ಚುಗಳು ಸೋ ಈ ರೀತಿ ಬೆರಳು ಇಟ್ಕೊಂಡು ನೋಡಿ ಈ ರೀತಿ ಮಾಡ್ಕೊಂಡ್ರೆ ನಿಮಗೆ ಎರಡು ಕಲರ್ ದಾರ ಸೆಪರೇಟ್ ಆಗಿ ಬರುತ್ತೆ ಸೋ ನಾನು ಈಗ ಹಿಂದಿಂದು ಬ್ಲಾಕ್ ಅಂಡ್ ಪಿಂಕ್ ಕಟ್ಟಿದ್ರಿಂದ ಇದು ಪಿಂಕ್ ಅಂಡ್ ಬ್ಲಾಕ್ ಈಗ ಪಿಂಕ್ಗೆ ಆಪೋಸಿಟ್ ಪಿಂಕೇ ಬರಬೇಕು ಆ ರೀತಿಯಲ್ಲಿ ಕಟ್ಕೊಳ್ತಾ ಇದ್ದೀನಿ ನಾರ್ಮಲ್ ನೀಡಲ್ಗೆ ಎರಡು ಎಳೆ ಜರಿ ದಾರನ ಹಾಕ್ಕೊಂಡು ಕುಚ್ಚನ್ನು ಕಟ್ಕೋಬೇಕು ಕುಚ್ಚನ್ನ ನೋಡಿ ಟೈಟಾಗಿ ಕಟ್ಕೋಬೇಕು ಒಂದು ಎರಡು ಮೂರು ಬಾರಿ ಸುತ್ತಕೊಂಡ್ಬಿಟ್ಟು ಆಮೇಲೆ ಒಂದು ಎರಡು ಮೂರು ಗಂಟೆಗಳನ್ನ ಹಾಕ್ಕೊಂಡು ಟೈಟಾಗಿ ಕಟ್ಕೋಬೇಕು ಗೊತ್ತಾಯ್ತಲ್ಲ ನಿಮಗೆ ಎರಡು ಕಲರ್ ದಾರನ ಯಾವ ರೀತಿ ಕಟ್ಕೋಬೇಕು ಯಾವ ರೀತಿ ಇದು ಮಾಡಬೇಕು ಅಂತ ಹೇಳಿ ಮಿಕ್ಸ್ ಆಗದಿರೋ ರೀತಿಯಲ್ಲಿ ನೋಡಿ ಗಂಟೆಲ್ಲ ಹಾಕಿದ್ಮೇಲೆ ಆ ಜರಿ ದಾರ ಏನಿರುತ್ತೆ ಆ ಜರಿ ದಾರದೊಳಗಡೆಯಿಂದ ನೀವು ಸೂಜಿನ ಈ ರೀತಿಯಾಗಿ ಕೆಳಗೆತ್ಕೊಳ್ಳಿ ಆವಾಗ ನಿಮಗೆ ಜರಿ ದಾರ ಏನು ಬಿಚ್ಚೋಗೋ ಚಾನ್ಸಸ್ ಇರೋದಿಲ್ಲ ಏಕೆಂದರೆ ನೀವು ಗಂಟು ಹಾಕ್ಬಿಟ್ಟು ಆ ಗಂಟು ಎಡ್ಜಿಗೆ ನೀವು ಕಟ್ ಮಾಡಿಕೊಂಡ್ರೆ ಆ ಜರಿ ದಾರ ಬಿಚ್ಚೋಗಿ ಕುಚ್ಚುಗಳು ಬಿಚ್ಚೋಗುತ್ತೆ ಆ ರೀತಿ ಆಗಿದೆ ಅದಕ್ಕೋಸ್ಕರ ಈ ರೀತಿ ಮಾಡಿಕೊಂಡ್ರೆ ನಿಮಗೆ ಜರಿ ದಾರನೂ ಬಿಚ್ಚೋಗೋದಿಲ್ಲ ನೋಡಿದ್ರಲ್ಲ ಇವಾಗ ನಾನು ಪೂರ್ತಿಯಾಗಿ ಕಟ್ಕೊಂಡಿರೋದನ್ನು ನಿಮಗೆ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸಿದೆ ಅದರಲ್ಲೂ ಬ್ಲ್ಯಾಕ್ ಆ್ಯಂಡ್ ಪಿಂಕ್ ಕಾಂಬಿನೇಷನ್ ಅಂತೂ ಸೂಪರಾಗಿ ಬಂದಿದೆ ಬ್ಲ್ಯಾಕು ಪಿಂಕು ಗೋಲ್ಡು ಸೋ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಬಿಗಿನರ್ಸ್ಗಳಿಗೆ ಮತ್ತು ಸಿಂಪಲ್ ಸೀರೆಗಳಿಗೆ ಸಿಂಪಲ್ ಕಾಟನ್ ಸೀರೆಗಳಿಗಿರ್ಬೋದು ಸಿಂಪಲ್ ಸಿಲ್ಕ್ ಸ್ಯಾರಿಗಳಿಗಿರ್ಬೋದು ಈ ರೀತಿ ಸಿಂಪಲ್ ಆದಂಥ ಒಂದು ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಮತ್ತು ಡಿಸೈನ್ ಹೇಗಿತ್ತು ಅಂತ ಕಮೆಂಟ್ ಮಾಡಲು ಮರಿಬೇಡಿ ವೀಕ್ಷಕರೇ ಹಾಗೂ ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಲು ಮರಿಬೇಡಿ ಹಾಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ವೀಕ್ಷಕರೇ